ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲನ ಪುಸ್ತಕ 3:25-26 ದ ಬುಕ್ ಆಫ್ ಡ್ಯಾನಿಯಲ್ chapter 3:25-26. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ಧಗಧಗನೆ ಉರಿಯುವ ಅವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶಾದ್ರಾಕ್, ಮೇಶಾಕ್, ಆಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಾಕ್, ಮೇಶಾಕ್, ಆಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಹಾಲೆಲೂಯ. ನೋಡಿ, ಈ ಒಂದು ಘಟನೆ, ಈ ಒಂದು ಸಂಭವ, ಇದು ಬೈಬಲ್ ದಾನಿಯೇಲನ ಜೀವನದಲ್ಲಿ ಅವನ ಮೂರು ಸ್ನೇಹಿತರು ಯಾವ ರೀತಿಯಾಗಿ ದೇವರನ್ನ ಆರಾಧನೆ ಮಾಡುತ್ತಾ ಇದ್ದರು. ಅರಸನು ನಿಲ್ಲಿಸಿದ ಬಾಬಿಲೋನ್ ದೇಶದಲ್ಲಿ ಅರಸನು ನಿಲ್ಲಿಸಿದ ಯಾವ ಮೂರ್ತಿಯನ್ನು ಅಡ್ಡಬೀಳದೆ ಹಾಲೆಲೂಯ ದೇವರನ್ನೇ ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದ ಈ ಮೂರು ವ್ಯಕ್ತಿಗಳನ್ನು ಹಿಡಿದು ಅವರು ಅರಸನು ಏನು ಮಾಡಿದನು, ಬೆಂಕಿಯ ಅವಿಗೆಯಲ್ಲಿ ಹಾಕಿದನು. ಆದರೆ ಇವರ ದೇವರ ಭಕ್ತಿ ಅವರನ್ನು ಯಾವ ರೀತಿ ಬಿಡಿಸಿತು, ಅಗ್ನಿಯ ಅವಿಗೆಯಿಂದ ಬಿಡಿಸಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ ಏನೆಂದರೆ, ದೇವರು ನಮ್ಮೆಲ್ಲರಿಗೂ ಹೇಳಿಕೊಡುವ ಕಾರ್ಯ ಏನೆಂದರೆ, ದೇವರು ನಮ್ಮ ಸುತ್ತಲೂ ಅಗ್ನಿಯ ಹಾಗೆ ಉರಿಯುತ್ತಾ ಇರುವ, ಬೆಂಕಿಯ ಹಾಗೆ ನಮ್ಮ ಸುತ್ತಲೂ ಧಗಧಗಿಸುತ್ತಾ ಇರುವ ಶೋಧನೆ, ಧಗಧಗಿಸುತ್ತಾ ಇರುವ ಪ್ರಾಬ್ಲಮಿಂದ ಕೂಡ ಹಲ್ಲೆಲೂಯ ಅದರ ಮಧ್ಯದಲ್ಲಿ ಇಳಿದು ಬಂದು ಹಲ್ಲೆಲೂಯ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ ಎಂಬುದಾಗಿ ಯಾವ ಸಂದೇಹ ಇಲ್ಲ, ಇಲ್ಲಿ ನಿರೂಪಿಸಲ್ಪಟ್ಟಿದೆ. ಹಲ್ಲೆಲೂಯ ಈ ಮೂರು ವ್ಯಕ್ತಿಗಳು ಶಾದ್ರಾಕ್, ಮೇಶಾಕ್, ಆಬೇದ್ನೆಗೋ ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ಕೂಡ ಹಲ್ಲೆಲೂಯ ನಾಲ್ಕನೆಯವರಾಗಿ ದೇವರು ಹಲ್ಲೆಲೂಯ ಅಲ್ಲಿ ಇಳಿದು ಬಂದರು, ತಾನೇ ಇಳಿದು ಬಂದರು. ಅನೇಕ ಸಾರಿ ನಾವು ಬೈಬಲಲ್ಲಿ ನೋಡುತ್ತಾ ಇದ್ದೇವೆ, ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಬಿಡುಗಡೆ ಕೊಡುವುದನ್ನು, ದೇವರು ತಮ್ಮ ದೂತರನ್ನು ಕಳುಹಿಸಿ ಬಿಡುಗಡೆ ಕೊಡುವುದನ್ನು, ಅನೇಕ ಸಾರಿ ತನ್ನ ಭಕ್ತರನ್ನು ಕಳುಹಿಸಿ ಬಿಡುಗಡೆ ಕೊಡುವುದನ್ನು. ಆದರೆ ಇಲ್ಲಿ ನೋಡುತ್ತಾ ಇದ್ದೇವೆ, ದೇವರು ತಾನೇ ಇಳಿದು ಬರುತ್ತಾ ಇದ್ದಾನೆ. ಎಷ್ಟು ದೊಡ್ಡ ಬೆಂಕಿಯ ಹಲ್ಲೆಲೂಯ ಗಂಡಾಂತರವೋ, ಎಷ್ಟು ಉನ್ನತವಾದ 7 ಪಟ್ಟು ಹೆಚ್ಚು ಮಾಡಿದರೂ ಕೂಡ ಅದರ ಮಧ್ಯದಲ್ಲಿ ದೇವರು ನಾಲ್ಕನೆಯವರಾಗಿ ಇಳಿದು ಬಂದರು, ಅವರನ್ನು ಬಿಡಿಸಿದರು. ಅಲ್ಲಿ ನೋಡ್ರಿ, ಅವನು ಕೇಳ್ತಾ ಇದ್ದಾನೆ, ನಿಮಗೆ ಯಾವ, ಅವರು 4 ಜನ ಇದ್ದಾರೆ ಒಳಗಡೆ, ಹಾಕಿದ್ದು 3, ಹಾಕುವಾಗ ಕಟ್ಟಲ್ಪಟ್ಟಿದ್ದರು, ಆದರೆ ಈಗ ನೋಡುವಾಗ ಅವರಿಗೆ ಯಾವ ಕಟ್ಟುಗಳಿಲ್ಲ, ಬಿಡುಗಡೆಯಾಗಿ 4ನೆಯವರು ಬೇರೆ ಅವರ ಒಳಗಡೆ ಸಂಗಡ ಇದ್ದಾರೆ. ಮಾತ್ರವಲ್ಲದೆ ಅವರಿಗೆ ಯಾವ ಹಾನಿಯೂ ಇಲ್ಲ, ಓ ಆ ಬೆಂಕಿಯ ವಾಸನೆಯು ಕೂಡ ಅವರ ಮೇಲೆ ಇರಲಿಲ್ಲ. ಆಮೇನ್. ಆ ರೀತಿಯಾಗಿ ಆ ಕಷ್ಟ ಇತ್ತ ಎಂಬುದಾಗಿ ನಾವು ಸಂದೇಹ ಪಡುವಷ್ಟು, ಈ ಕಷ್ಟದ ಮಾರ್ಗದಲ್ಲಿ ನಾನು ದಾಟಿ ಬಂದನ, ಇಷ್ಟೆಲ್ಲ ಹೋರಾಟಗಳನ್ನು ನಾನು ಗೆದ್ದು ಬಂದನ ಎಂಬುದಾಗಿ ನಾವು ಆಶ್ಚರ್ಯಪಡುವ ರೀತಿಯಲ್ಲಿ ದೇವರು ನಮ್ಮ ಕಷ್ಟದಿಂದ ನಮ್ಮನ್ನು ಪಾರು ಮಾಡುತ್ತಾರೆ, ಅವರೇ ಇಳಿದು ಬರುತ್ತಾರೆ. ಇವತ್ತು ಬೆಂಕಿಯ ಹಾಗೆ ಉರಿಯುತ್ತಾ ಇರುವ ಕಷ್ಟದಲ್ಲಿ ಉರಿಯುತ್ತಾ ಇದ್ದೀರಾ, ದೇವರು ನಿಮಗೆ ಹೇಳುತ್ತಾ ಇದ್ದಾನೆ, ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನನ್ನು ಪಾರು ಮಾಡುವೆನು, ನಿನಗೆ ಯಾವ ಹಾನಿಯಾಗದೆ ನಿನ್ನನ್ನು ಕಾಪಾಡುವೆನು, ಹಾಲಲು ಈ ಯಾವುದು ನಿನ್ನನ್ನು ಸುಟ್ಟು ನೀನು ನಾಶವಾಗದೆ, ಈ ಕಷ್ಟದಲ್ಲಿ ನೀನು ನಾಶವಾಗದೆ ನಾನು ನಿನ್ನನ್ನು ಕಾಯುವನು. ಹಲ್ಲೆಲೂಯ ಇಸ್ರಾಯೇಲನ್ನು ಕಾಯುವವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಲ್ಲೆಲೂಯ ದೇವರು ನಿಮ್ಮ ಪಕ್ಕದಲ್ಲಿ, ಹಲ್ಲೆಲೂಯ ನಿಮ್ಮ ಸಂಗಡ ನಡೆದು ಬರುತ್ತಾ ಇದ್ದಾರೆ, ಆ ಬೆಂಕಿ ಒಳಗಡೆ ಇದ್ದಾರೆ, ಆ ಕಷ್ಟ ಒಳಗಡೆ ಇದ್ದಾರೆ, ಆ ಸಾಲದ ಸಮಸ್ಯೆದ ಮಧ್ಯದಲ್ಲಿ ಇದ್ದಾರೆ, ಆ ಅವಮಾನ ಆ ನಿಂದನೆಯ ಮಧ್ಯದಲ್ಲೇ ಇದ್ದಾರೆ. ಹಲ್ಲೆಲೂಯ ಆ ಸವಾಲುಗಳು ಆ ಶೋಧನೆಗಳ ಮಧ್ಯದಲ್ಲಿ ದೇವರು ನಿಮ್ಮ ಸಂಗಡ ನಡೆದು ಬರುತ್ತಾ ಇದ್ದಾರೆ, ನಿಮ್ಮನ್ನು ಹೊತ್ತುಕೊಂಡಿದ್ದಾರೆ. ಭಯಪಡಬೇಡ್ರಿ. ಹಲ್ಲೆಲೂಯ ನಿಮ್ಮ ಮೇಲೆ ಯಾವ ಅಗ್ನಿ ಯ ಸುವಾಸನೆ, ಓ ನಿಮ್ಮ ಕೂದಲು ಕೂಡ ಕರಗದೆ, ನಿಮ್ಮ ಮೇಲೆ ಬೆಂಕಿಯ ವಾಸನೆ ಇರದೆ, ಅಲ್ಲೆಲು ಯಾವ ಹಾನಿಯಾಗದೆ ನಿಮ್ಮನ್ನು ಪಾರು ಮಾಡುತ್ತಾರೆ, ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಓ ಹಾಲೆಲೂಯ ಹಾಲೆಲೂಯ. ಈ ದಿನದಲ್ಲಿ ಯಾರಲ್ಲ, ಓ ಈ ಬೆಂಕಿ, ಈ ಒಂದು ಶೋಧನೆ, ಈ ಒಂದು ಕಷ್ಟ, ಹಗೆತನ, ಈ ಒಂದು ಜಗಳ, ಈ ಒಂದು ಹೋರಾಟ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ಎಂಬುದಾಗಿ ಓ ಒದ್ದಾಡುತ್ತಾ ಇದ್ದೀರಾ, ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ಭಯಪಡಬೇಡ, ಈ ಅಗ್ನಿ ಅವಿಗೆ ಒಳಗಡೆ ನಾನಿದ್ದೇನೆ, ನಿನ್ನ ಸಂಗಡ ಇದ್ದೇನೆ,
ಬಂದಿದ್ದೇನೆ ನಿನ್ನ ಓ ಹಾಲೆಲೂಯಿ ಈ ಕಣಿವೆಯಲ್ಲಿ, ಈ ಒಂದು ಹಲ್ಲುಯ ಒಂದು ಬಾವಿಯಲ್ಲಿ, ಹಾಳಾದ ಬಾವಿಯಲ್ಲಿ ನೀನು ಹಾಕಲ್ಪಟ್ಟಿದ್ದರೂ ಕೂಡ, ಓ ನೀನು ಪಾತಾಳದ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಅಯ್ಯೋ ನರಕದ ಯಾತನೆ ನೀನು ಪಡುತ್ತಾ ಇದ್ದರೂ ಕೂಡ, ಓ ಆ ರೋಗವನ್ನು ಆ ಕಷ್ಟವನ್ನು ಬಿಡುಗಡೆ ಮಾಡುವುದಕ್ಕೆ ನಾಲ್ಕನೆಯ ದೇವ ಸ್ವರೂಪನಾಗಿರುವ ದೇವರು, ಓ ನಾಲ್ಕನೆಯವರಾಗಿರುವ ದೇವರು ನಿನ್ನ ಮಗ್ಗಲಲ್ಲೇ ನಿನ್ನ ಪಕ್ಕದಲ್ಲಿದ್ದಾರೆ. ಹಲ್ಲೆಲೂಯ, ಆತನನ್ನು ನೋಡು ಧೈರ್ಯವಾಗಿರು, ಆತನನ್ನು ನೋಡಿ ಧೈರ್ಯವಾಗಿರು, ಭಯಪಡಬೇಡ ಭಯಪಡಬೇಡ, ನನ್ನ ಮಗನೇ ನನ್ನ ಮಗಳೇ ಭಯಪಡಬೇಡ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅಪ್ಪ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ನೀನು ಕೊಡುವ ಬಿಡುಗಡೆಗಾಗಿ ಸ್ತೋತ್ರ. ಈ ಅಗ್ನಿಯಲ್ಲಿ, ಈ ಶೋಧನೆಯಲ್ಲಿ, ಈ ಕಷ್ಟದಲ್ಲಿ, ಈ ಹೋರಾಟ, ಈ ಯುದ್ಧ ಕಾಲದಲ್ಲಿ ನೀನು ನಿನ್ನ ಮಕ್ಕಳ ಪಕ್ಕದಲ್ಲಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೇ, ಈ ವಾಕ್ಯದ ಅನುಸಾರ ಹಲ್ಲೆಲೂಯ, ನಾಲ್ಕನೆಯವರಾಗಿ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಬಿಡುಗಡೆ ಕೊಡುವ ದೇವರು, ನಿಮ್ಮ ಕಟ್ಟುಗಳನ್ನು ಬಿಚ್ಚುವ ದೇವರು, ನಿಮ್ಮನ್ನು ಯಾವ ಹಾನಿಯಾಗದೆ, ನಿಮ್ಮ ಬೆಂಕಿಯ ವಾಸನೆ ಕೂಡ ಇಲ್ಲದೆ ನಿಮ್ಮನ್ನು ಹೊರಗಡೆ ತರುತ್ತಾರೆ, ಯಾವ ಸಂದೇಹ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.